ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೈಮರಿ ಹೈಸ್ಕೂಲ್ ಪಿ ಯು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ ವಿಶೇಷವಾಗಿ ಎಸ್ ಎಸ್ ಸಿಯ ಎಲ್ಲ ವಿಷಯಗಳಿಗೆ ಕೂಡ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಲಭ್ಯ ಇದ್ದಾವೆ ಈ ದಿನದ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರೆದು ಫಲಿತಾಂಶವನ್ನು ಪಡೆದು ಎಸ್ ಕೆಲವು ವಿದ್ಯಾರ್ಥಿಗಳು ಫೋಟೋ ಕಾಪಿಯನ್ನು ತರಿಸಿ ಮೌಲ್ಯಮಾಪನದ ಬಗ್ಗೆ ಚಿಂತೆ ಇದೆ ಆಲ್ರೆಡಿ ಮೌಲ್ಯಮಾಪನದ ಪ್ರಕ್ರಿಯೆ ನಡೀತಾ ಇದೆ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೂಡ ಮರು ಮೌಲ್ಯಮಾಪನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಭಾಳ ಜನ ಸ್ಟೂಡೆಂಟ್ಸ್ ಕಮೆಂಟ್ ಇತ್ತು ಸರ್ ರಿಇವ್ಯಾಲ್ಯೂಯೇಷನಲ್ಲಿ ಮಾರ್ಕ್ಸ್ಗಳು ಹೆಚ್ಚಾಗ್ತಾವೋ ಕಡಿಮೆ ಆಗ್ತಾವೋ ಸೊ ನೋಡಿ ಮರು ಮೌಲ್ಯಮಾಪನ ಇದರ ಅರ್ಥನೇ ತು ಸೂಚಿಸ್ತದೆ ಸೊ ನಿಮ್ಮ ಉತ್ತರ ಪತ್ರಿಕೆ ಮೌಲ್ಯಮಾಪನವನ್ನು ಇನ್ನೊಂದು ಸಾರಿ ಮೌಲ್ಯಮಾಪನವನ್ನು ಮಾಡ್ತಾರೆ ಇದು ಕಡೆಯ ಮೌಲ್ಯಮಾಪನ ಈ ಮರು ಮೌಲ್ಯಮಾಪನ ಮಾಡಿದರೆ ನೀವು ಮುಂದೆ ಯಾವುದೇ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ ಇದರದ್ದು ಫೋಟೋ ಕಾಪಿ ಸಹಿತನೂ ಕೊಡೋದಿಲ್ಲ ಇದು ನಿಮಗೆ ನೆನಪಿರಬೇಕು ಮತ್ತು ರಿಇವಾಲ್ಯೂಯೇಷನ್ದು ಫೋಟೋ ಕಾಪಿ ಸಿಗ್ತದೆ ಏನಂತ ಕೇಳಿಕ್ಕೆ ಹೋಗಬೇಡಿ ಒಂದು ಸಾರಿ ನಿಮ್ಮ ಆನ್ಸರ್ ಪೇಪರ್ ಚೆಕ್ ಮಾಡಿದ್ದಾರೆ ಇನ್ನೊಂದು ಸರಿ ಇವ್ಯಾಲ್ಯೂಯೇಷನ್ ಮಾಡಿ ಕರೆಕ್ಟಾಗಿ ಮೌಲ್ಯ ನಿರ್ಧಾರ ಮಾಡ್ತಾರೆ ಅದರದ್ದು ಫೋಟೋ ಕಾಪಿ ಕೊಡೋದಿಲ್ಲ ಆ ಮಾರ್ಕ್ಸ್ ಬಂದಿರತಕ್ಕಂಥದ್ದು ಫೈನಲ್ ಆಗಿರ್ತದೆ ನೀವು ಅದನ್ನು ಸ್ವೀಕರಿಸ್ಬೋದು ಇಲ್ಲ ಮತ್ತೆ ನೀವು ಪರೀಕ್ಷೆಯನ್ನು ಸುಧಾರಣೆಗಾಗಿ ಎರಡು ಮತ್ತು ಮೂರ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಬೋದು ಒಟ್ಟಾರೆ ಮರು ಮೌಲ್ಯಮಾಪನದಲ್ಲಿ ಅಂಕಗಳು ಏನಾಗ್ಬೋದಪ್ಪ ಅಂದರೆ ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು ಆಲ್ರೆಡಿ ನೀವು ಈಗಾಗಲೇ ಫೋಟೋ ಕಾಪಿಯನ್ನು ಪಡೆದಿದ್ದೀರಿ ಎಸ್ ನಿಮ್ಮ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ನಿಮಗಾಗಿ ಇದೆ ಸೊ ಸರಿಯಾಗಿ ಅದನ್ನು ಪರಿಶೀಲಿಸಬೇಕು ಪರಿಶೀಲಿಸುವಾಗ ಫಸ್ಟ್ ನೀವು ಮಾಡ್ತಕ್ಕಂಥದ್ದು ಮಂಡಳಿಯ ಮಾದರಿ ಉತ್ತರಗಳ ಜೊತೆಗೆ ತಾಳೆಯನ್ನು ಹಾಕಬೇಕು ಯಾಕೆಂದರೆ ಮಾಡಲ್ ಕೀ ಆನ್ಸರ್ ಬೇಸ್ ಮೇಲೆ ಇವ್ಯಾಲ್ಯೂಯೇಟ್ರ್ಗಳು ಮಾರ್ಕ್ಸ್ಗಳನ್ನು ಅಲಾಟ್ ಮಾಡಿರೋದ್ರಿಂದ ಮಾದರಿ ಉತ್ತರಗಳಲ್ಲಿರ್ತಕ್ಕಂಥ ಉತ್ತರಗಳು ನಿಮ್ಮಲ್ಲಿರ್ತಕ್ಕಂಥ ಉತ್ತರಗಳು ತಾಳೆ ಆಗಲೇಬೇಕು ಆವಾಗ ಮಾತ್ರ ನಿಮಗೆ ರಿಇವ್ಯಾಲ್ಯೂಯೇಷನಲ್ಲಿ ಏನಾದರೂ ಅಂಕಗಳು ಬರಬೇಕು ಅಂತಂದರೆ ಬರ್ತಾವೆ ಇಲ್ಲಾದರೆ ಬರೋದಿಲ್ಲ ನನಗೆ ನನಗಿನ್ನೂ ಭಾಳ ಮಾರ್ಕ್ಸ್ ಬರಬೇಕು ಮಾರ್ಕ್ಸ್ ಬರಬೇಕು ಅಂತ ಬಟ್ ಇರೋದಿಲ್ಲ ಯಾಕಂದರೆ ಮೌಲ್ಯಮಾಪಕರು ಮಂಡಳಿಯವರು ಪೂರೈಕೆ ಮಾಡಿರ್ತಕ್ಕಂಥ ಮಾದರಿ ಉತ್ತರಗಳನ್ನು ಆಧಾರವಾಗಿಟ್ಟುಕೊಂಡು ಮೌಲ್ಯಮಾಪನ ಮಾಡೋದರಿಂದ ಆ ಉತ್ತರಗಳು ಅಂತಿಮ ಆಗಿರ್ತಾವೆ ಸೊ ಇನ್ನೇನಾದರೂ ನೀವು ಮಾದರಿ ಉತ್ತರಗಳಲ್ಲಿ ಕರೆಕ್ಟ್ ಬರೆದರೂ ಕೂಡ ಅಂಕಗಳನ್ನು ಕಳೆದುಕೊಂಡಿದ್ದರೆ ಖಂಡಿತವಾಗಿ ಮರು ಮೌಲ್ಯಮಾಪನದಲ್ಲಿ ಅಂಕಗಳು ಬಂದೇ ಬರ್ತಾವೆ ಸೊ ಅದನ್ನೇ ಹೇಳೋದೇನಪ್ಪ ಅಂತಂದರೆ ನಿಮ್ಮ ಫೋಟೋ ಕಾಪಿಯನ್ನು ಸರಿಯಾಗಿ ಪ್ರಶ್ನೆ ಸಂಖ್ಯೆ ಒಂದೆರಡಿದು ಕಡೆಯವರೆಗೂ ಕೂಡ ನೀವೇನು ಮಾಡಬೇಕು ನೋಡಬೇಕು ಎಲ್ಲೆಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ ಎಷ್ಟು ಅಂಕಗಳನ್ನು ಬರಬಹುದು ಎಷ್ಟು ಅಂಕಗಳನ್ನು ಕಳೆದುಕೊಳ್ಳಬಹುದು ಅನ್ನೋದು ಸಹಿತ ಯೋಚನೆ ನಿಮ್ಮಲ್ಲಿ ಇರಬೇಕು ಇದು ಕೂಡ ನಿಮ್ಗೆ ಗೊತ್ತಿರಬೇಕು ರೀಇವ್ಯಾಲ್ಯುವೇಷನಲ್ಲಿ ಮಾರ್ಕ್ಸ್ ಕಡಿಮೆನೂ ಆಗ್ಬೋದು ಎಸ್ ಹೆಚ್ಚು ಆಗ್ಬೋದು ಅಥವಾ ಆ್ಯಸ್ ಇಟ್ ಈಸು ಕೂಡ ಇರ್ಬೋದು ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಎಷ್ಟೋ ಪೇಪರ್ಗಳಲ್ಲಿ ಐದು ಆರು ಮಾರ್ಕ್ಸ್ಗಳು ಹೆಚ್ಚಾಗಿ ಬಂದಿದ್ದಾವೆ ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಪೇಪರ್ಗಳು ಕಡಿಮೆ ಆಗಿದ್ದಾವೆ ಎಷ್ಟೋ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ಗಳಲ್ಲಿ ಮಾರ್ಕ್ಸೇ ಚೇಂಜ್ ಅಂತ ಬಂದಿದ್ದಾವೆ ಆ್ಯಸ್ ಇಟ್ ಈಸ್ ಆಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಇದು ಆಯ್ಕೆ ಇರಬೇಕು ಸ್ನೇಹಿತರೆ ನಿಮ್ಮ ಮರುಮೌಲ್ಯಮಾಪನದಲ್ಲಿ ಅಂಕಗಳು ಹೆಚ್ಚು ಆಗ್ಬೋದು ಕಡಿಮೆಯೂ ಆಗ್ಬೋದು ವ್ಯತ್ಯಾಸ ಆಗದೇನೂ ಕೂಡ ಇರಬಹುದು ಮರು ಮೌಲ್ಯಮಾಪನ ಸಮಿತಿಯವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅದು ಅಂತಿಮ ಆಗಿರ್ತದೆ ಸೊ ಎಲ್ಲರೂ ಹೇಳ್ತಾರೆ ಸರ್ ರಿವ್ಯಾಲ್ಯೂಯೇಷನ್ ಹಾಕಿದರೆ ಮಾರ್ಕ್ಸ್ ಬರ್ತಾವೇನ್ರಿ ಅಂತ ಆಗಿಲ್ಲ ಸೊ ಉತ್ತರಗಳಲ್ಲಿ ಅಂಕಗಳನ್ನು ಕೊಡದೇ ಇದ್ದರೆ ಖಂಡಿತವಾಗಿ ಬರ್ತಾವೆ ಬಟ್ ಸುಮ್ಮ ಸುಮ್ಮನೆ ಮಾರ್ಕ್ಸ್ಗಳು ಬರೋದಿಲ್ಲ ಸೊ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಯಾರೆಲ್ಲ ರಿವ್ಯಾಲ್ಯೂಯೇಷನನ್ನು ಹಾಕೋರು ಇದ್ದೀರಲ್ಲ ಅವರು ನಿಮ್ಮ ಸರಿಯಾದ ನಿರ್ಧಾರವನ್ನು ತಗೋಬೇಕು ನಿಮ್ಮ ಶಿಕ್ಷಕರ ದೊಡನೆ ಇರ್ಬೋದು ಅಥವಾ ಮಾರ್ಗದರ್ಶಕದೊಡನೆ ಇರ್ಬೋದು ಸೊ ಆನ್ಸರ್ ಪೇಪರ್ಗಳನ್ನು ಕೊಟ್ಟು ಸರ್ ಇದು ಪೇಪರ್ಗೆ ಇಷ್ಟಿದೆ ಸೊ ಇನ್ನಾದರೂ ಮಾರ್ಕ್ಸ್ ಬರ್ಬೋದಾ ಹೋಗ್ಬೌದಾ ಏನಾದರೂ ವ್ಯತ್ಯಾಸ ಆಗದೆ ಇರ್ಬೋದು ಅನ್ನೋದನ್ನು ಸರಿಯಾದ ಒಂದು ತೀರ್ಮಾನಕ್ಕೆ ಬಂದು ನೀವೇನು ಮಾಡ್ಬೋದಪ್ಪ ಅಂದರೆ ಏಕೆಂದರೆ ರಿಇವಾಲ್ಯೂಯೇಷನ್ಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇದ್ದಾವೆ ಎಂಟು ನೂರು ರೂಪಾಯಿಗಳು ಫೀ ಇದೆ ಸೊ ಏನಾದರೂ ನಿಮ್ಮ ಮೌಲ್ಯಮಾಪನದಲ್ಲಿ ಎಂಟಕ್ಕಿಂತ ಹೆಚ್ಚು ಅಂಕಗಳು ಹೆಚ್ಚಾದರೆ ಖಂಡಿತವಾಗಿ ನಿಮ್ಮ ಎಸ್ ಮರು ಮೌಲ್ಯಮಾಪನದ ಅರ್ಜಿಯ ಶುಲ್ಕ ವಾಪಸ್ಸನ್ನು ಮಂಡಳಿಯವರು ಮಾಡ್ತಾರೆ ಎಂಟಕ್ಕಿಂತ ಹೆಚ್ಚಾಗಬೇಕು ಸೊ ಒಂದು ಎರಡು ಮಾರ್ಕ್ಸ್ ಹೆಚ್ಚಾದರೆ ರಿವ್ಯಾಲ್ಯೂಯೇಷನ್ ಫೀಸ್ಗಳನ್ನು ರಿಫಂಡ್ ಅಮನ್ ಮಾಡೋದಿಲ್ಲ ಅದು ಕೂಡ ನಿಮಗೆ ಗೊತ್ತಿರಬೇಕು ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ರಿವ್ಯಾಲ್ಯೂಯೇಷನನ್ನು ಹಾಕಬೇಕಂತಿರಲ್ಲ ಫಸ್ಟ್ ಸರಿಯಾಗಿ ಡಿಸಿಷನನ್ನು ಮಾಡಿ ನೀವೇನು ಮಾಡಬೇಕಪ್ಪ ಅಂದ್ರೆ ಅಪ್ಲೈ ಮಾಡಬೇಕು ನಾನು ಹಾಕು ಅನ್ನೋದಿಲ್ಲ ಹಾಕಬೇಡಿನೂ ಅನ್ನೋದಿಲ್ಲ ಸೊ ಒಟ್ಟಾರೆ ಅದರ ಬಗ್ಗೆ ಕುಲಂಕುಶವಾಗಿ ಒಂದು ತೀರ್ಮಾನ ನಿಮ್ಮ ಶಿಕ್ಷಕರ ಸಹಾಯದಿಂದ ನೀವು ತೆಗೆದುಕೊಳ್ಬೇಕು ಆಮೇಲೆ ನೀವು ರೀಇವಾಲ್ಯೂಯೇಷನ್ ಹಾಕಿದ್ದೀರಿ ನೀವೇನಾದರೂ ಫಲಿತಾಂಶ ಸುಧಾರಣೆಗಾಗಿ ಕಟ್ಟಿದ್ದೀರಿ ಅಂತಂದರೆ ಓದೋದನ್ನು ಬಿಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಈ ರೀ ಇಲ್ಯುವೇಶನ್ ರಿಸಲ್ಟನ್ನು ಡೇ ಟು ಡೇ ಅಪ್ಡೇಟ್ ಮಾಡ್ತಾನೆ ಹೋಗ್ತಾರೆ ವೆಬ್ಸೈಟಲ್ಲಿ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗ್ತದೆ ಅಷ್ಟೊಳಗಡೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೂನು ಕೂಡ ಪ್ರಾರಂಭ ಆಗ್ತದೆ ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ಇಂಪ್ರೂವ್ಮೆಂಟನ್ನು ಬರಿತಾ ಇದ್ದೀರಿ ಯಾರೆಲ್ಲ ಫೇಲ್ ಆದವರು ನಾಟ್ ಕಂಪ್ಲೀಟೆಡ್ ಬರಿತಾ ಇದ್ದೀರಿ ರಿಇವಾಲ್ಯೇಷನ್ ಅಪ್ಲೈ ಮಾಡಿದರೆ ಅದ್ರ ಬಗ್ಗೆ ತಲೆ ಕಡ್ಸ್ಕೊಂಡು ಕೂಡ್ಲಿಕ್ಕೆ ಹೋಗಬೇಡಿ ನಾನು ರಿಇವಾಲ್ಯೂಯೇಷನ್ ಹಾಕಿದ್ದೀನಿ ಮಾರ್ಕ್ಸ್ ಬರ್ತದ ಪಾಸ್ ಆಗ್ತೀನಿ ಇಲ್ಲ ಇದು ಜಸ್ಟ್ ಇಷ್ಟು ಒನ್ ಪ್ರೊಸೆಸ್ ನೀವು ಹಾಗೆ ಪರೀಕ್ಷೆಗಳ ಪ್ರಾರಂಭಕ್ಕಿಂತ ಮುಂಚೆ ಅಪ್ಡೇಟ್ ಮಾಡ್ತಾರೆ ಬಟ್ ಆದರೂ ಕೂಡ ನಿಮ್ಮ ಓದು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ ಸೊ ಏಕೆಂದ್ರೆ ಇದು ಡಿಲೇನೂ ಆಗ್ಬೋದು ಬೇಗನೂ ಆಗ್ಬೋದು ಯಾಕೆಂದರೆ ಎಷ್ಟು ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಇದೆ ಅನ್ನೋದ್ರ ಮೇಲೆ ಏನು ಮಾಡ್ತಾರೆ ನಿರ್ಧಾರವನ್ನು ಮಾಡ್ತಾರೆ ಅದಕ್ಕಾಗಿ ನೀವು ಏನು ಮಾಡೋದು ಓದೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ ಸೊ ಹೇಳಿದ್ದೀನಿ ಏಕೆಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಏನಾಗ್ತದಪ್ಪ ಅಂದ್ರೆ ಪ್ರೊಸೆಸನ್ನು ಮಾಡ್ತಾರೆ ಯಾಕಂದ್ರೆ ಥ್ರೂಔಟ್ ಕರ್ನಾಟಕ ಇರ್ತದೆ ಮತ್ತೆ ರಿಇವ್ಯಾಲ್ಯೇಷನ್ ಸೆಂಟರ್ ಇರ್ತಕ್ಕಂಥದ್ದು ಕೇಳ್ತಾರೆ ಬೆಂಗಳೂರು ಮಾತ್ರ ಸೊ ಆಮೇಲೆ ಮರು ಮೌಲ್ಯಮಾಪನದಲ್ಲಿ ಸರಿಯಾಗಿ ನಿರ್ಧಾರವನ್ನು ಮಾಡಬೇಕಾದ್ರೆ ಸಮಯ ತಗೋತದೆ ಸೊ ಆ ಕಾರಣಕ್ಕಾಗಿ ನೀವೇನಾದರೂ ಎಕ್ಸ್ ಎಸ್ ಎಲ್ ಸಿ ಎಕ್ಸಾಮ್ ಟೂದಲ್ಲಿ ನಾಟ್ ಕಂಪ್ಲೀಟೆಡ್ ಬರೆಯೋರಿದ್ದರೆ ಅಥವಾ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡೋರಿದ್ದರೆ ಖಂಡಿತವಾಗಿ ಓದಿ ಸೊ ರೀಇವ್ಯಾಲ್ಯುವೇಷನ್ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ ಇದು ಪ್ರೊಸೆಸ್ ಹಾಗೆ ನಡೀತಾ ಇರ್ತದೆ ಸೊ ನಿಮ್ಮ ಸುಮ್ಮನೆ ಸಮಯ ಹಾಳಾಗ್ತದೆ ಸಮಯ ಹಾಳು ಮಾಡಿಕೊಳ್ಳಲಾರದೆ ಸೊ ನೀವು ಓದಿನಲ್ಲಿ ನಿರತರಾಗಿದ್ದರೆ ಖಂಡಿತವಾಗಿ ಏನಾಗ್ತದೆ ಮುಂದೆ ನೀವೇನಾದರೂ ಎಕ್ಸಾಮ್ ಕಟ್ಟಿದ್ರೆ ಅನುಕೂಲ ಆಗ್ತದ ಇಲ್ಲಾದರೂ ಸುಮ್ಮನೆ ಇದ್ರ ಮೇಲೆ ಭರವಸೆ ಇಟ್ಕೊಂಡು ಕೂತ್ರೆ ಅಂದ್ರೆ ಇತರದ್ದು ಏನೋ ನೋ ಚೇಂಜ್ ಬಂತು ಇನ್ ಕೇಸ್ ಮಾರ್ಕ್ಸ್ ಕಡಿಮೆ ಬಂತು ಏನೂ ಬರದೇತಂದ್ರೆ ಸೊ ಮ ಮತ್ತು ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಮಸ್ಯೆ ಆಗ್ತದೆ ರಿಇವ್ಯಾಲ್ಯೂಯೇಷನ್ ಆಗ್ತಕ್ಕಂಥದ್ದು ಸುಮಾರಾಗಿರ್ತಕ್ಕಂಥ ಪ್ರೊಸೆಸ್ಸು ಮಿನಿಮಮ್ ಇಟ್ಸ್ ಟೇಕ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳ್ತೀವಿ ಸೊ ಆ ಕಾರಣಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೆ ಯಾರೆಲ್ಲ ರಿವ್ಯಾಲ್ಯೂಯೇಷನ್ಗಾಗಿ ನನಗೆ ಬಹಳಷ್ಟು ಕಮೆಂಟ್ಗಳು ಮೆಸೇಜ್ಗಳು ಆಗಿ ಬಂತು ಸೊ ಎಲ್ಲರಿಗೂ ಒಂದೇ ಉತ್ತರ ಸಿಗಲಿ ಅಂತ ತಿಳ್ಕೊಂಡು ನೀವು ರೀಇ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋರಿದ್ದರೆ ಸೊ ಖಂಡಿತವಾಗಿ ಫೋಟೋ ಕಾಪಿ ಪರಿಶೀಲಿಸಿ ಮಾದರಿ ಉತ್ತರಗಳನ್ನು ನೋಡಿ ಶಿಕ್ಷಕರ ಸಹಾಯದಿಂದ ಚರ್ಚೆ ಮಾಡಿ ಅಂಕಗಳು ಬರ್ತಾ ಬಂದರೆ ಹಾಕಿ ಇಲ್ಲಾದರೆ ಹಾಕ್ಲಿಕ್ಕೆ ಹೋಗಬೇಡಿ ಯಾರೆಲ್ಲ ಅಪ್ಲೈ ಮಾಡಿನೂ ಕೂಡ ಎಕ್ಸಾಮ್ ಟು ಅಪ್ಲೈರ್ ಆಗೋರಿದ್ದೀರಿ ಅವರು ಕೂಡ ಸಮಯ ಹಾಳು ಮಾಡಿದೆ ಅದನ್ನು ಕೂಡ ಓದಿ ಏಕೆಂದರೆ ಇದು ರಿಸಲ್ಟ್ ಬರಲಿಕ್ಕೆ ಸ್ವಲ್ಪ ಸಮಯನೇ ತೊಗೊಳ್ತದೆ ಸೊ ಖಂಡಿತವಾಗಿ ನಿಮಗೆ ರಿಇವಾಲ್ಯೂಯೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ನಿಮ್ಮೆಲ್ಲ ಡೌಟ್ಗಳು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಆಮೇಲೆ ಹೆಚ್ಚು ಜನರಿಗೆ ಸೇರ್ ಮಾಡಲಿಕ್ಕೆ ಮಾತ್ರ ಮರೆಯದಿರಿ ಆಮೇಲೆ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಟೂಗದಲ್ಲಿ ಇಂಪ್ರೂವ್ಮೆಂಟ್ ಆಗೋರಿದ್ದೀರಿ ನಾಟ್ ಕಂಪ್ಲೀಟೆಡ್ ಇದ್ದೀರಿ ಅವ್ರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ನಿಮಗೆ ಪಾಸಾಗ್ತಕ್ಕಂಥ ವಿಡಿಯೋಗಳನ್ನೇ ಕೊಡ್ತಾ ಇದ್ದೀವಿ ಸೊ ಖಂಡಿತವಾಗಿ ಅಷ್ಟು ಓದಿದರೆ ಸಾಕು ಖಂಡಿತವಾಗಿ ಅವೇ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನಪತ್ರಿಕೆಗಳಲ್ಲಿ ಬರ್ತವೆ ಬರ್ತಾವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಸ್ ನನ್ನೇ ಚಾನಲ್ದ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವೆರಡರ ಲಿಂಕನ್ನು ಸಹಿತ ನಾನು ಏನು ಮಾಡಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಸೊ ಖಂಡಿತವಾಗಿ ತಾವೆಲ್ಲರೂ ಕೂಡ ಅವುಗಳನ್ನು ಎಸ್ ಲಿಂಕ್ಗಳನ್ನು ಒತ್ತಿ ನಮ್ಮ ಗ್ರೂಪ್ಗಳಿಗೆ ಬಂದು ಜಾಯಿನ್ ಆಗ್ತೀರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಇನ್ನೊಂದು ಹೊಸ ಅಪ್ಡೇಟೆಡ್ ವೀಡಿಯೋದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್